ಉಸಿರಾಟದ ತೊಂದರೆ, ಆಮೇಲೆ ಬ್ರೀತ್ ಪ್ರಾಬ್ಲಮ್ ತುಂಬ ಇತ್ತು ಇಲ್ಲಿ. ಅವ್ರ ಕ್ರಿಯಾಟಿನೂ ಜಾಸ್ತಿ ಇತ್ತು. ಇಲ್ಲಿ ಬಂದು ಟ್ರೀಟ್ಮೆಂಟ್ 10 ದಿನ ತೊಗೊಂಡ್ವಿ, ಸ್ವಲ್ಪ ಚೆನ್ನಾಗಿ ಆಗಿದ್ದಾರೆ. ಅಲ್ಲಿ ಮನೇಲಿ ಫಾಲೋಅಪ್ ಮಾಡೋಕೆ ಹೇಳಿದ್ದಾರೆ ಇಲ್ಲಿ ಡಾಕ್ಟ್ರು. ಇಲ್ಲಿ ಊಟ ಎಲ್ಲ ಫಾಲೋಅಪ್ ಮಾಡಿ ಚೆನ್ನಾಗಿದ್ದಾರೆ, ಚೆನ್ನಾಗಿ ಆಗಿದ್ದಾರೆ 10 ದಿನದಲ್ಲಿ. ಎಲ್ಲ ಸ್ಟಾಫ್ಸು ಮೆಡಿಸನ್ ಕೊಡೋದ್ರಿಂದ ಹಿಡಿದು ಮೇಡಮ್ ಇದೆ ಡಾಕ್ಟ್ರಿಂದ ಎಲ್ಲರೂ ಸಪೋರ್ಟಿಂಗ್ ಇದ್ದಾರೆ. 10 ಡೇಸಲ್ಲಿ ಚೆನ್ನಾಗಾಗಿದ್ದೀವಿ, ಮನೇಲೂ ಅದೇ ಫಾಲೋಅಪ್ ಮಾಡಬೇಕು ಅಂತ ಹೇಳಿದ್ದಾರೆ, ಮಾಡ್ತೀವಿ. ನಮಗೆ ಬಂದ ದಿವಸ ಮೇಡಮು ಒಂದು 4 ಅವರ್ ಟೈಮ್ ಕೊಟ್ಟಿದ್ರು. ಆ 4 ಅವರಲ್ಲಿ 10% ನಿಮ್ಮ ಮೇಲಿದೆ, 90% ನನ್ನ ಮೇಲಿದೆ ಅಂತ ಹೇಳಿದರು. ಇದು ಬಿ ಪಿ ಎಲ್ಲ ಜಾಸ್ತಿ ಇತ್ತು, ಇನ್ನು 4 ಅವರ್ ಆಗಿ ಅವರೆಲ್ಲ ಚೆನ್ನಾಗಾದ್ರು ಇಂಟು ಅವತ್ತು ಅಬ್ಸರ್ವೇಷನ್ ಎಲ್ಲ ಇಟ್ಟಿದ್ರು. ನಮಗೆ ರಿಸಲ್ಟ್ ಅವತ್ತೇ ಸಿಕ್ತು, ಅವಾಗೇ ಅಂದ್ಕೊಂಡೆ ಚೆನ್ನಾಗಿ ಆಗ್ತೀವಿ ಅಂತ. ಮಧ್ಯದಲ್ಲಿ ಒಂದು ಮಿಡ್ಲ್ ಅಂಚು ಚೆನ್ನಾಗಿದ್ರು, ಆಮೇಲೆ ಎಲ್ಲರೂ ಚೆನ್ನಾಗಿದ್ದಾರೆ, ಸಮಸ್ಯೆನೂ ಚೆನ್ನಾಗಿದೆ. ಸರ್ ನೀವೇನು ಹೇಳ್ತೀರ? ಏನಿಲ್ಲ, ಚೆನ್ನಾಗಿದೆ. ಇಲ್ಲಿ ಯಾವುದೇ ಇಂಜೆಕ್ಷನ್ ಇಂಜೆಕ್ಷನ್ ಇಲ್ಲ, ಮೆಡಿಸಿನ್ ಅಲ್ಲದೆ ಚೆನ್ನಾಗಿರುತ್ತೆ. ಊಟ ಪೇಷೆಂಟಿಗೆ ಸಪ್ರೇಟ್ ಊಟ ಸರಿದೇನಿದ್ದು ಊಟ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ಮಸಾಜ್ ಎಲ್ಲ ಮಾಡಿದ್ರು, ಬಾಡಿ ಮಸಾಜ್ ಎಲ್ಲ ಚೆನ್ನಾಗಿದೆ. ಉಸಿರಾಟದ ತೊಂದರೆ ಎಲ್ಲ ಇತ್ತು, ಫ್ಲಟ್ ಆಗಿದೆ, ಆರಾಮಾಗಿದೆ. ಸೊ ಫಾಲೋಅಪ್ ಎಲ್ಲ ಮಾಡ್ತೀರಾ ಮನೆಗೆ ಹೋಗಿ? ಸ್ಟಾಪ್ ಮಾಡಿದ್ರಲ್ಲಿ ಎರಡು ಮಾತಿಲ್ಲ. ಡಾಕ್ಟ್ರು ಮೇಡಮ್ಮು ಇಲ್ಲಿ ಅಡುಗೆ ಮಾಡೋದ್ರಿಂದ ಹೇಳಿದ್ರು ನಮ್ಮ ಸ್ಟಾಫ್ವರೆಗೂ ತುಂಬ ಚೆನ್ನಾಗಿದೆ. ಯಾರೇ ಬಂದರೂ ಸಂಪೂರ್ಣವಾಗಿ ಔಷಧಿ ತೊಗೊಂಡು ಹೋಗ್ಬೋದು.